ಥರ ಎಲ್ಲ ಆದಾಗ ಸ್ವಲ್ಪ ಟ್ವಿನ್ಸ್ ರೇಟ್ ಜಾಸ್ತಿ ಆಗುತ್ತೆ, ಸ್ವಲ್ಪ ಕಾಂಪ್ಲಿಕೇಶನ್ಸ್ ಜಾಸ್ತಿ. ಲೇಬರ್ ಅನಾಲ್ಜೆಸಿಯಾ ಇಸ್ ಆಲ್ಸೋ ಅವೈಲೇಬಲ್. ಟ್ವಿನ್ ಪ್ರೆಗ್ನೆನ್ಸಿ ಅಂದ್ರೆ ಏನು? ಟ್ವಿನ್ ಪ್ರೆಗ್ನೆನ್ಸಿ ಅಂತಂತಂದ್ರೆ ಬೇಬಿ ಅಥವಾ ಏನಾದರೂ ಜೆನೆಟಿಕ್ ಸಿ ಜೆನೆಟಿಕ್, ಅದರಲ್ಲಿ ಏನಾಗುತ್ತೆ ಮಾನೋಝೈಗೋಟಿಕ್ ಡೈಝೈಗೋಟಿಕ್ ಅಂತ ಹೇಳ್ತೀವಿ ನಾವು. ಸೊ ಮಾನೋಝೈಗೋಟಿಕ್ ಟ್ವಿನ್ಸು ದೇರ್ ಇಸ್ ಎ ಜೆನೆಟಿಕ್ ಇದಿರುತ್ತೆ, ಆಯಿತಾ, ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಐಡೆಂಟಿಕಲ್ ಟ್ವಿನ್ಸ್ ಈ ಥರ ಎಲ್ಲ ಇರುತ್ತೆ. ಈಗ ಡೈಝೈಗೋಟಿಕ್ ಅಂತ ಏನು ಹೇಳ್ತೀವಿ, ದಿಸ್ ಇಸ್ ಮೋರ್ ಕಾಮನ್ ಬಿಕಾಸ್ ಆಫ್ ದ ART ಅಂದರೆ ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್. ನಾವು ಏನು ಅಂತೀವಿ ಇವಾಗ ಓವ್ಯುಲೇಷನ್ ಇಂಡಕ್ಷನ್ಗೆ ಟ್ಯಾಬ್ಲೆಟು ಇಂಜೆಕ್ಷನ್ಸ್ ತಗೋತಾರೆ, ಆಮೇಲೆ ಇದು IVF ಇದು ಪ್ರೆಗ್ನೆನ್ಸಿ ಆಗುತ್ತೆ, IUI ಪ್ರೆಗ್ನೆನ್ಸಿ ಈ ಥರ ಎಲ್ಲ ಆದಾಗ ಸ್ವಲ್ಪ ಟ್ವಿನ್ಸ್ ರೇಟ್ ಜಾಸ್ತಿ ಆಗುತ್ತೆ. ದಟ್ ಈಸ್ ಅದಕ್ಕೆ ಹೆರಿಡಿಟರಿ ಏನು ಕಾಂಟ್ರಿಬ್ಯೂಷನ್ ಇರೋದಿಲ್ಲ. ಸೊ ದೇ ಆರ್ ಆಲ್ಸೋ ಲೈಕ್ ಕಾಂಪ್ಲಿಕೇಟೆಡ್. ಇವಾಗ ಮೊನೋ ಏನು ಹೇಳ್ತೀವಿ ಅಂದರೆ ಲೇಬರ್ ಅನಾಲ್ಜೆಸಿಯಾ ಈಸ್ ಆಲ್ಸೋ ಅವೈಲೇಬಲ್ ಆಗುತ್ತೆ, ಸ್ವಲ್ಪ ಕಾಂಪ್ಲಿಕೇಶನ್ಸ್ ಜಾಸ್ತಿ. ಏನಕ್ಕಂದರೆ ಅದ್ರದ್ದು ದೇ ವಿಲ್ ಶೇರ್ ದ ಸೇಮ್ ಪ್ಲಾಸೆಂಟಾ ಈ ಥರ ಎಲ್ಲ ಇರುತ್ತಲ್ಲ, ಅವಾಗ ಸ್ವಲ್ಪ ಕಾಂಪ್ಲಿಕೇಶನ್ಸು ಜಾಸ್ತಿ ಇರುತ್ತೆ. ಈಗ ನಾರ್ಮಲ್ ಆಗಿ ಯಾರು ಕೂಡ ನಾರ್ಮಲ್ ಡೆಲಿವರಿಗೆ ಒಪ್ಕೊಳ್ಳೋದೇ ಇಲ್ಲ, ಯಾರು ಅಷ್ಟು ಪೇನನ್ನು ಯಾಕೆ ಅನುಭವಿಸ್ಬೇಕು, ಸಿಜರಿಯನ್ ಹೆಂಗೆ ಹೋಗ್ತಾರೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ, ಮತ್ತು ಓವರಾಲ್ ವಾಣಿ ವಿಲಾಸದಲ್ಲಿ ಯಾವ ಡೆಲಿವರೀಸ್ ಜಾಸ್ತಿ ಆಗುತ್ತೆ? ಪಾಣಿ ವಿಲಾಸಲ್ಲಿ ಜಾಸ್ತಿ ನಾರ್ಮಲ್ ಡೆಲಿವರಿನೇ ಆಗೋದು. ನಮ್ಮದು ಸೆಕ್ಷನ್ ರೇಟ್ ಈಸ್ ಅರೌಂಡ್ 38-40% ಅಂತ ಹೇಳ್ತೀವಿ, ಅಂದರೆ ಇನ್ನು 60%, 100ರಲ್ಲಿ 60 ಜನ ನಾರ್ಮಲ್ ಡೆಲಿವರಿನೇ ಆಗೋದು. ಓಕೆ, ಆಯಿತಾ. ಅದು 40% ಏನಂದರೆ ಎಲ್ಲ ಹೈ ರಿಸ್ಕ್ ಅಂಥದ್ದು ಇರುತ್ತೆ. ಸಿ ಇವಾಗ ಏನಂದರೆ ನಮ್ಗೆ ನೋವು ತಡ್ಕೊಳಕ್ಕಾಗಲ್ಲ, ನಮ್ಗೆ ಸಿಜೇರಿಯನ್ ಮಾಡಿ ಅಂತ ಬಂದವ್ರಿಗೆಲ್ಲ ನಾವು ಮಾಡೋಕ್ಕೆ ಹೋಗೋದಿಲ್ಲ, ಅನ್ಲೆಸ್ ಇಂಡಿಕೇಟೆಡ್. ಆಯಿತಾ, ಸಿ ಕೆಲವ್ರು ಇದ್ದಾರೆ ಅಲ್ಲ ನೋವು ಈ ತಡ್ಕೊಳಕ್ಕಾಗಿಲ್ಲ ಅಂದ್ರೂ ದೇ ಕ್ಯಾನ್ ಟೇಕ್ ಎಪಿಡ್ಯೂರಲ್ ಅನಾಲ್ಜೆಸಿ ಅಂತ ಕೊಡ್ತಾರೆ, ಅಂದರೆ ಲೇಬರ್ ಅನಾಲ್ಜೆಸಿ ಅಂತ. ಆ ಥರದ್ದು ಸಹ ಪ್ರಾಕ್ಟೀಸ್ ಮಾಡ್ತೀವಿ ನಾವಿಲ್ಲಿ. ಲೇಬರ್ ಅನಾಲ್ಜೆಸಿ ಈಸ್ ಆಲ್ಸೋ ಅವೈಲೇಬಲ್. ವಿ ಹ್ಯಾವ್ ಅ ಮಿಡ್ವೈಫರಿ ಲೆಡ್ ಕೇರ್ ಯೂನಿಟ್. ಮಿಡ್ವೈಫರಿ ಈಸ್ ಲೈಕ್ ದಟ್ ಈಸ್ ಒನ್ ಆಫ್ ದ ನ್ಯೂ ಥಿಂಗ್ ವಿಚ್ ಹಸ್ ಕಮ್ ಇನ್ ವಾಣಿ ವಿಲಾಸ. ಮಿಡ್ವೈಫ್ಸ್ ನೀವು ಕೇಳಿರ್ಬೋದು, ವೆಸ್ಟರ್ನ್ ವರ್ಲ್ಡಲ್ಲೆಲ್ಲ ಮಿಡ್ವೈಫ್ಸ್ ಎಲ್ಲ ಇರ್ತಾರೆ, ಡೆಲಿವರಿ ಮಾಡಿಸ್ತಾರೆ, ಗೈನಕಾಲಜಿಸ್ಟ್ ಹೈ ರಿಸ್ಕ್ ಮಾಡಿಸ್ತಾರೆ ಅಂತ. ಇಲ್ಲಿ ಮಿಡ್ವೈಫರಿ ಲೆಡ್ ಕೇರ್ ಯೂನಿಟ್ ಇದೆ. ಸೊ ದೇ ವಿಲ್ ಟೇಕ್ ಅ ಡಿಫ್ರೆಂಟ್ ಪರ್ಸನಲ್ ಕೇರ್ ತಗೋತಾರೆ. ದೇ ವಿಲ್ ಡೆಲಿವರ್ ದ ಲೋ ರಿಸ್ಕ್, ಯಾವುದು ತುಂಬ ಕಾಂಪ್ಲಿಕೇಶನ್ ಇಲ್ಲದೆ ಇರುವಂಥ ಡೆಲಿವರೀಸ್ನೆಲ್ಲ ಅವರೇ ಮಾಡಿಸ್ತಾರೆ ಇಲ್ಲಿ. ದೇ ವಿಲ್ ಅವರು ಡ್ಯೂರಿಂಗ್ ಅಂದರೆ ಬಿಫೋರ್ ಡೆಲಿವರಿ ಅಂದರೆ ಪ್ರೀ ಲೇಬರ್ ಅಂತ ಏನು ಹೇಳ್ತೀವಲ್ಲ, ಅವಾಗೆಲ್ಲ ಕೆಲವೊಂದು ಎಕ್ಸಸೈಸಸ್ಸು ಪೇನ್ ರಿಲೀಫ್ಗೆ ಎಕ್ಸಸೈಸಸ್ಸು ಆ ಥರ ಎಲ್ಲ ಹೇಳ್ಕೊಡ್ತಾರೆ. ಸೊ ದಟ್ ಈಸ್ ಆಲ್ಸೋ ದೇರ್. ಸೊ ಅದರಿಂದ ನಾರ್ಮಲ್ ಡೆಲಿವರೀಸು ಜಾಸ್ತಿ ಆಗುತ್ತೆ ನಮ್ಮಲ್ಲಿ.